ಓಂ ಶಾಂತಿ. ದಿನಾಂಕ 13/9/19, ಪ್ರಾತಃ ಮುರಳಿ, ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವೆಲ್ಲರೂ ನೆನಪಿನ ಶ್ರಮ ಪಡಬೇಕು. ತಮ್ಮನ್ನು ಆತ್ಮ ಎಂದು ತಿಳಿದು ನಾನು ತಂದೆಯನ್ನು ನೆನಪು ಮಾಡಿ, ಆಗ ನಾನು ನಿಮ್ಮನ್ನು ಎಲ್ಲ ಪಾಪಗಳಿಂದ ಮುಕ್ತ ಮಾಡುತ್ತೇನೆ. ಪ್ರಶ್ನೆ: ಸರ್ವರ ಸದ್ಗತಿಯ ಸ್ಥಾನ ಯಾವುದು? ಅದರ ಮಹತ್ವ ಇಡೀ ಜಗತ್ತಿಗೆ ಗೊತ್ತಾಗುತ್ತದೆ. ಸರ್ವರ ಸದ್ಗತಿಯ ಸ್ಥಾನ ಯಾವುದು? ಅದರ ಮಹತ್ವ ಇಡೀ ಜಗತ್ತಿಗೆ ಗೊತ್ತಾಗುತ್ತದೆ. ಉತ್ತರ: ಭೂಮಿ ಎಲ್ಲರ ಸದ್ಗತಿಯ ಸ್ಥಾನವಾಗಿದೆ. ನೀವು ಬ್ರಹ್ಮ ಕುಮಾರಿಸ್ನ ಮುಂದೆ ಇದು ಸರ್ವೋತ್ತಮ ತೀರ್ಥಸ್ಥಾನವೆಂದು ಬ್ರಾಕೆಟ್ನಲ್ಲಿ ಬರೆಯಬಹುದು. ಇಡೀ ಜಗತ್ತಿನ ಸದ್ಗತಿ ಇಲ್ಲಿಂದ ಆಗಬೇಕು. ಸರ್ವರ ಸದ್ಗತಿದಾತ ತಂದೆ ಮತ್ತು ಆದಂ ಎಂದರೆ ಬ್ರಹ್ಮ ಇಲ್ಲಿ ಕುಳಿತು ಎಲ್ಲರ ಸದ್ಗತಿ ಮಾಡುತ್ತಾರೆ. ಆದಂ ಎಂದರೆ ಆದ್ಮಿ, ಅವರು ದೇವತೆ ಅಲ್ಲ. ಅವರನ್ನು ಭಗವಂತ ಎನ್ನುವುದಕ್ಕೂ ಸಾಧ್ಯವಿಲ್ಲ. ಓಂ ಶಾಂತಿ. ಡಬಲ್ ಓಂ ಶಾಂತಿ, ಏಕೆಂದರೆ ಒಂದು ತಂದೆಯದ್ದು ಮತ್ತೊಂದು ದಾದನದ್ದು, ಇಬ್ಬರ ಆತ್ಮವೂ ಇದೆಯಲ್ಲವೇ. ಅವರು ಪರಮಾತ್ಮ, ಇವರು ಆತ್ಮ. ಅವರೂ ಸಹ ನಾವು ಪರಮಧಾಮದ ನಿವಾಸಿಯಾಗಿದ್ದೇವೆಂದು ಲಕ್ಷ್ಯ ತಿಳಿಸುತ್ತಾರೆ. ಇಬ್ಬರೂ ಹಾಗೆ ಹೇಳುತ್ತಾರೆ. ತಂದೆಯೂ ಓಂ ಶಾಂತಿ ಎಂದು ಹೇಳುತ್ತಾರೆ, ಇವರೂ ಓಂ ಶಾಂತಿ ಎಂದು ಹೇಳುತ್ತಾರೆ. ಮಕ್ಕಳೂ ಸಹ ಓಂ ಶಾಂತಿ ಎನ್ನುತ್ತಾರೆ. ಎಂದರೆ ನಾವು ಆತ್ಮ ಶಾಂತಿಧಾಮದ ನಿವಾಸಿಯಾಗಿದ್ದೇವೆ. ಇಲ್ಲಿ ಬೇರೆ ಬೇರೆಯಾಗಿ ಕೂರಬೇಕು, ಅಂಗ ಅಂಗಕ್ಕೆ ತಾಕಬಾರದು. ಏಕೆಂದರೆ ಪ್ರತಿಯೊಬ್ಬರ ಸ್ಥಿತಿಯಲ್ಲಿ ಯೋಗದಲ್ಲಿ ಹಗಲು ರಾತ್ರಿಯ ಅಂತರವಿದೆ. ಕೆಲವರು ಬಹಳ ಚೆನ್ನಾಗಿ ನೆನಪು ಮಾಡುತ್ತಾರೆ, ಕೆಲವರು ಸ್ವಲ್ಪವೂ ನೆನಪು ಮಾಡುವುದಿಲ್ಲ. ಸ್ವಲ್ಪವೂ ನೆನಪು ಮಾಡದವರು ಪಾಪಾತ್ಮರು, ತಮೋಪ್ರಧಾನರು, ಮತ್ತು ನೆನಪು ಮಾಡುವವರು ಪುಣ್ಯ ಆತ್ಮ ಸತೋಪ್ರಧಾನರಾದರು. ಬಹಳ ವ್ಯತ್ಯಾಸವಾಯಿತಲ್ಲವೇ? ಮನೆಯಲ್ಲಿ ಭಲೆ ಒಟ್ಟಿಗೆ ಇರಬಹುದು, ಆದರೆ ಅಂತರವಂತೂ ಬರುತ್ತದಲ್ಲವೇ? ಆದ್ದರಿಂದಲೇ ಭಾಗವತದಲ್ಲಿ ಆಸುರಿ ಎಂಬ ಹೆಸರಿನ ಗಾಯನ ಇದೆ. ಈ ಸಮಯದ್ದೇ ಮಾತು ಅದು. ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಇದು ಈಶ್ವರೀಯ ಚರಿತ್ರೆ, ಅದನ್ನೇ ಭಕ್ತಿ ಮಾರ್ಗದಲ್ಲಿ ಗಾಯನ ಮಾಡುತ್ತಾರೆ. ಸತ್ಯಯುಗದಲ್ಲಂತೂ ಏನೂ ನೆನಪಿರುವುದಿಲ್ಲ, ಎಲ್ಲ ಮರೆತು ಹೋಗುತ್ತದೆ. ತಂದೆ ಈಗಲೇ ಶಿಕ್ಷಣ ನೀಡುತ್ತಾರೆ. ಸತ್ಯಯುಗದಲ್ಲಿ ಇವೆಲ್ಲವೂ ಪೂರ್ಣ ಮರೆತು ಹೋಗುತ್ತದೆ. ನಂತರ ದ್ವಾಪರದಲ್ಲಿ ಶಾಸ್ತ್ರ ಇತ್ಯಾದಿಗಳನ್ನು ಮಾಡುತ್ತಾರೆ ಮತ್ತು ರಾಜಯೋಗವನ್ನು ಕಲಿಸುವ ಪ್ರಯತ್ನ ಮಾಡುತ್ತಾರೆ. ಆದರೆ ರಾಜಯೋಗವನ್ನಂತೂ ಕಲಿಸಲು ಸಾಧ್ಯವಿಲ್ಲ. ಅದನ್ನು ತಂದೆ ಸನ್ಮುಖದಲ್ಲಿ ಬಂದಾಗಲೇ ಕಲಿಸುತ್ತಾರೆ. ತಂದೆ ಹೇಗೆ ರಾಜಯೋಗ ಕಲಿಸುತ್ತಾರೆಂಬುದು ನಿಮಗೆ ಗೊತ್ತಿದೆ. ನಂತರ 5000 ವರ್ಷಗಳ ನಂತರ ಬಂದು ಮಧುರಾತಿ ಮಧುರ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ಮಕ್ಕಳೇ ಎಂದು ಹೇಳುತ್ತಾರೆ. ಈ ರೀತಿ ಮತ್ಯಾವುದೇ ಮನುಷ್ಯ ಮನುಷ್ಯನಿಗೆ ಹೇಳಲು ಸಾಧ್ಯವಿಲ್ಲ. ದೇವತೆಗಳು ದೇವತೆಗಳಿಗೆ ಹೇಳಲು ಸಾಧ್ಯವಿಲ್ಲ. ಒಬ್ಬ ಆತ್ಮೀಯ ತಂದೆಯೇ ಆತ್ಮೀಯ ಮಕ್ಕಳಿಗೆ ಹೇಳುತ್ತಾರೆ, ಒಂದು ಬಾರಿ ಪಾತ್ರ ಮಾಡಿದಿರಿ, ನಂತರ 5000 ವರ್ಷಗಳ ಮೇಲೆ ಪಾತ್ರ ಮಾಡುತ್ತೀರಿ, ಏಕೆಂದರೆ ಮತ್ತೆ ನೀವು ಮೆಟ್ಟಿಲು ಇಳಿಯುತ್ತೀರಲ್ಲವೇ. ನಿಮ್ಮ ಬುದ್ಧಿಯಲ್ಲಿ ಈಗ ಆದಿಮಧ್ಯಂತ್ಯದ ರಹಸ್ಯವಿದೆ, ಅದು ಶಾಂತಿಧಾಮ ಅಥವಾ ಪರಮಧಾಮ ಎಂದು ಗೊತ್ತಿದೆ. ನಾವು ಆತ್ಮಗಳು ಭಿನ್ನ ಭಿನ್ನ ಧರ್ಮದವರು ಎಲ್ಲರೂ ನಂಬರ್ವಾರಾಗಿ ಅಲ್ಲಿರುತ್ತೇವೆ, ನಿರಾಕಾರಿ ಜಗತ್ತಿನಲ್ಲಿರುತ್ತೇವೆ. ನಕ್ಷತ್ರಗಳನ್ನು ನೋಡುತ್ತೀರಲ್ಲವೇ, ಹೇಗೆ ನಿಂತಿರುತ್ತವೆ? ಏನೂ ಕಾಣಬರುವುದಿಲ್ಲ, ಮೇಲ್ಯಾವುದೇ ವಸ್ತು ಇಲ್ಲ. ಬ್ರಹ್ಮ ತತ್ವವಿದು. ಇಲ್ಲಿ ನೀವು ಭೂಮಿ ಮೇಲೆ ನಿಂತಿದ್ದೀರಿ, ಇದು ಕರ್ಮಕ್ಷೇತ್ರವಾಗಿದೆ. ಇಲ್ಲಿ ಬಂದು ಶರೀರ ತೆಗೆದುಕೊಂಡು ಕರ್ಮ ಮಾಡುತ್ತೀರಿ, ನೀವು ನನ್ನಿಂದ ಆಸ್ತಿ ಪಡೆಯುತ್ತೀರಿ. ಆಗ 21 ಜನ್ಮ ನಿಮ್ಮ ಕರ್ಮವೆಲ್ಲವೂ ಅಕರ್ಮವಾಗುತ್ತದೆ, ಏಕೆಂದರೆ ಅಲ್ಲಿ ರಾವಣನ ರಾಜ್ಯವೇ ಇರುವುದಿಲ್ಲ ಎಂದು ತಂದೆ ತಿಳಿಸಿದ್ದಾರೆ. ಅದು ಈಶ್ವರೀಯ ರಾಜ್ಯ, ಈಗ ಈಶ್ವರ ಅದನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಶಿವತಂದೆಯನ್ನು ನೆನಪು ಮಾಡಿ, ಆಗ ಸ್ವರ್ಗಕ್ಕೆ ಮಾಲೀಕರಾಗುವಿರಿ ಎಂದು ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ. ಸ್ವರ್ಗವನ್ನು ಶಿವತಂದೆ ಸ್ಥಾಪನೆ ಮಾಡಿದ್ದಾರಲ್ಲವೇ, ಅಂದ ಮೇಲೆ ಶಿವತಂದೆಯನ್ನು ಮತ್ತು ಸುಖಧಾಮವನ್ನು ನೆನಪು ಮಾಡಿ. ಮೊಟ್ಟ ಮೊದಲು ಶಾಂತಿಧಾಮವನ್ನು ನೆನಪು ಮಾಡಿ, ಆಗ ಚಕ್ರವೂ ನೆನಪು ಬರುತ್ತದೆ. ಮಕ್ಕಳು ಮರೆತು ಹೋಗುತ್ತಾರೆ, ಆದ್ದರಿಂದ
ಪದೇ ಪದೇ ನೆನಪು ಮಾಡಿಸಬೇಕಾಗುತ್ತದೆ. ಹೇ ಸಿಹಿ ಸಿಹಿಯಾದ ಮಕ್ಕಳೇ, ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ಮತ್ತು ತಂದೆಯನ್ನು ನೆನಪು ಮಾಡಿ, ಆಗ ನಿಮ್ಮ ಪಾಪ ಭಸ್ಮವಾಗುತ್ತದೆ. ನೀವು ನೆನಪು ಮಾಡಿದರೆ ಪಾಪಗಳಿಂದ ಮುಕ್ತ ಮಾಡುತ್ತೇನೆಂದು ಪ್ರತಿಜ್ಞೆ ಮಾಡುತ್ತಾರೆ. ತಂದೆಯೇ ಪತಿತ ಪಾವನ, ಸರ್ವಶಕ್ತಿವಾನ್, ಅಥಾರಿಟಿ ಆಗಿದ್ದಾರೆ. ಅವರನ್ನು ವರ್ಲ್ಡ್ ಆಲ್ಮೈಟಿ ಅಥಾರಿಟಿ, ವಿಶ್ವದ ಸರ್ವಶಕ್ತ ಸರ್ವೋಚ್ಚ ಅಧಿಕಾರಿ ಎನ್ನಲಾಗುತ್ತದೆ. ಅವರು ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದಿದ್ದಾರೆ. ವೇದಗಳು, ಶಾಸ್ತ್ರಗಳು ಇತ್ಯಾದಿ ಎಲ್ಲವೂ ಗೊತ್ತಿದೆ. ಆದ್ದರಿಂದಲೇ ಇವುಗಳಲ್ಲಿ ಯಾವುದೇ ಸಾರವಿಲ್ಲವೆಂದು ಹೇಳುತ್ತಾರೆ. ಗೀತೆಯಲ್ಲಿಯೂ ಏನೂ ಸಾರವಿಲ್ಲ. ಬಲೆ ಅದು ಸರ್ವಶಾಸ್ತ್ರಮಯಿ ಶಿರೋಮಣಿ ತಾಯಿ ತಂದೆಯಾಗಿದೆ. ಉಳಿದದ್ದೆಲ್ಲವೂ ಮಕ್ಕಳು. ಮೊಟ್ಟ ಮೊದಲು ಪ್ರಜಾಪಿತ ಬ್ರಹ್ಮ, ನಂತರದವರೆಲ್ಲರೂ ಮಕ್ಕಳಿದ್ದಂತೆ. ಪ್ರಜಾಪಿತ ಬ್ರಹ್ಮನಿಗೆ ಆದಂ ಎನ್ನುತ್ತಾರೆ. ಆದಂ ಎಂದರೆ ಆದ್ಮಿ, ಮನುಷ್ಯ ತಾನೆ. ಅಂದ ಮೇಲೆ ಇವರನ್ನು ದೇವತೆ ಎನ್ನುವುದಿಲ್ಲ. ಆಡಂನಿಗೆ ಆದಂ ಎನ್ನುತ್ತಾರೆ. ಭಕ್ತ ಜನರು ಬ್ರಹ್ಮ ಆಡಂನನ್ನು ದೇವತೆ ಎಂದು ಬಿಡುವರು. ಆಡಂ ಎಂದರೆ ಆದ್ಮಿ ಎಂದು ತಂದೆ ತಿಳಿಸುತ್ತಾರೆ. ಅವರು ದೇವತೆಯೂ ಅಲ್ಲ, ಭಗವಂತನೂ ಅಲ್ಲ. ಲಕ್ಷ್ಮೀನಾರಾಯಣರು ದೇವತೆಗಳು. ದೈವಿ ರಾಜ್ಯವಿರುವುದು ಸ್ವರ್ಗದಲ್ಲಿ, ಹೊಸ ಜಗತ್ತು ಅಲ್ಲವೇ? ಅದು ವಿಶ್ವದ ಅದ್ಭುತವಾಗಿದೆ. ಬಾಕಿ ಉಳಿದವೆಲ್ಲವೂ ಮಾಯೆಯ ಅದ್ಭುತಗಳು. ದ್ವಾಪರದ ನಂತರ ಮಾಯೆಯ ಅದ್ಭುತಗಳಿರುತ್ತವೆ. ಈಶ್ವರೀಯ ಅದ್ಭುತ ಸ್ವರ್ಗ ಸ್ವರ್ಗವಾಗಿದೆ. ಅದನ್ನು ತಂದೆಯೇ ಸ್ಥಾಪನೆ ಮಾಡುತ್ತಾರೆ. ಈಗ ಸ್ಥಾಪನೆ ಆಗುತ್ತಿದೆ. ಈ ದಿಲವಾಡ ಮಂದಿರದ ಬೆಲೆ ಯಾರಿಗೂ ಗೊತ್ತಿಲ್ಲ. ಮನುಷ್ಯರು ಯಾತ್ರೆ ಮಾಡಲು ಹೋಗುತ್ತಾರೆ. ಎಲ್ಲಕ್ಕಿಂತ ಒಳ್ಳೆಯ ತೀರ್ಥ ಸ್ಥಾನ ಇದಾಗಿದೆ. ನೀವು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಆಬೂ ಪರ್ವತ ಎಂದು ಬರೆಯುತ್ತೀರಲ್ಲವೇ, ಬ್ರಾಕೆಟ್ನಲ್ಲಿ ಸರ್ವೋತ್ತಮ ತೀರ್ಥ ಸ್ಥಾನ ಎಂದು ಸಹ ಬರೆಯಬೇಕು. ಏಕೆಂದರೆ ಸರ್ವರ ಸದ್ಗತಿ ಇಲ್ಲಿಂದಲೇ ಆಗುತ್ತದೆ ಎಂಬುದು ನಿಮಗೆ ಗೊತ್ತು, ಮತ್ಯಾರಿಗೂ ಇದು ಗೊತ್ತಿಲ್ಲ. ಸರ್ವ ಶಾಸ್ತ್ರಮಯಿ ಶಿರೋಮಣಿ ಗೀತೆ ಇದ್ದಂತೆ ಸರ್ವ ತೀರ್ಥಸ್ಥಾನಗಳಲ್ಲಿ ಶ್ರೇಷ್ಠ ತೀರ್ಥಸ್ಥಾನ ಆಬೂ ಆಗಿದೆ. ಮನುಷ್ಯರು ಓದಿದಾಗ ಗಮನ ಬರುತ್ತದೆ. ಇಡೀ ವಿಶ್ವದ ತೀರ್ಥಸ್ಥಾನಗಳಲ್ಲಿ ಇದು ಎಲ್ಲಕ್ಕಿಂತ ದೊಡ್ಡ ತೀರ್ಥಸ್ಥಾನ. ಇಲ್ಲಿಂದ ತಂದೆ ಎಲ್ಲರ ಸದ್ಗತಿ ಮಾಡುತ್ತಾರೆ. ತೀರ್ಥಸ್ಥಾನಗಳಂತೂ ತುಂಬಾ ಆಗಿಬಿಟ್ಟಿವೆ. ಗಾಂಧಿಯ ಸಮಾಧಿಯನ್ನೂ ತೀರ್ಥಸ್ಥಾನ ಎಂದುಕೊಳ್ಳುತ್ತಾರೆ. ಎಲ್ಲರೂ ಹೋಗಿ ಅಲ್ಲಿ ಹೂವನ್ನು ಅರ್ಪಿಸುತ್ತಾರೆ. ಅವರಿಗೆ ಏನೂ ಗೊತ್ತಿಲ್ಲ. ನಿಮಗೆ ಗೊತ್ತಿದೆ ಅಲ್ಲವೇ? ಅಂದ ಮೇಲೆ ನೀವು ಮಕ್ಕಳು ಅಂತರಾಳದಲ್ಲಿ ಬಹಳ ಖುಷಿ ಪಡಬೇಕು. ನಾವು ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದೇವೆ. ತಮ್ಮನ್ನು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿ ಎಂದು ತಂದೆ ಹೇಳುತ್ತಾರೆ. ವಿದ್ಯೆಯೂ ಬಹಳ ಸಹಜವಾಗಿದೆ. ಏನೂ ಖರ್ಚಾಗುವುದಿಲ್ಲ. ನಿಮ್ಮ ಮಮ್ಮಾರಿಗೆ ಒಂದು ಪೈಸೆ ಆದರೂ ಖರ್ಚಾಯಿತೆ. ಕೌಡೆಯ ಖರ್ಚೂ ಇಲ್ಲದೆ ಓದಿ ಎಷ್ಟು ಬುದ್ಧಿವಂತ ನಂಬರ್ ಒನ್ ಆಗಿಬಿಟ್ಟರು. ರಾಜಯೋಗಿನಿ ಆದರಲ್ಲವೇ. ಮಮ್ಮನ ಹಾಗೆ ಮತ್ಯಾರೂ ತಯಾರಾಗಲಿಲ್ಲ. ನೋಡಿ, ಆತ್ಮಗಳಿಗೆ ತಂದೆ ಓದಿಸುತ್ತಿದ್ದಾರೆ. ಆತ್ಮಗಳಿಗೆ ರಾಜ್ಯ ಸಿಗುತ್ತದೆ. ಆತ್ಮನೇ ರಾಜ್ಯವನ್ನು ಕಳೆದುಕೊಂಡಿದೆ. ಇಷ್ಟು ಸೂಕ್ಷ್ಮ ಆತ್ಮ ಎಷ್ಟೊಂದು ಕೆಲಸ ಮಾಡುತ್ತದೆ. ಅತೀ ಕೆಟ್ಟ ಕೆಲಸವೆಂದರೆ ವಿಕಾರದಲ್ಲಿ ಹೋಗುವುದು. ಆತ್ಮ 84 ಜನ್ಮಗಳ ಪಾತ್ರ ಮಾಡುತ್ತದೆ. ಸೂಕ್ಷ್ಮ ಆತ್ಮದಲ್ಲಿ ಎಷ್ಟೊಂದು ತಾಕತ್ತಿದೆ. ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡುತ್ತದೆ. ಈ ದೇವತೆಗಳ ಆತ್ಮದಲ್ಲಿ ಎಷ್ಟು ತಾಕತ್ತಿದೆ. ಪ್ರತಿಯೊಂದು ಧರ್ಮದಲ್ಲಿ ತಮ್ಮ ತಮ್ಮ ತಾಕತ್ತಿರುತ್ತದೆ ಅಲ್ಲವೇ? ಕ್ರಿಶ್ಚಿಯನ್ ಧರ್ಮದಲ್ಲಿ ಎಷ್ಟು ತಾಕತ್ತಿದೆ? ಆತ್ಮದಲ್ಲಿ ತಾಕತ್ತಿರುವುದರಿಂದ ಶರೀರದ ಮೂಲಕ ಕರ್ಮ ಮಾಡುತ್ತದೆ. ಆತ್ಮವೇ ಇಲ್ಲಿ ಬಂದು ಈ ಕರ್ಮಕ್ಷೇತ್ರದಲ್ಲಿ ಕರ್ಮ ಮಾಡುತ್ತದೆ. ಅಲ್ಲಿ ಕೆಟ್ಟ ಕರ್ತವ್ಯ ಆಗುವುದಿಲ್ಲ. ಆತ್ಮ ವಿಕಾರಿ ಮಾರ್ಗದಲ್ಲಿ ಹೋದಾಗಲೇ ರಾವಣ ರಾಜ್ಯ ಪ್ರಾರಂಭವಾಗುತ್ತದೆ. ಮನುಷ್ಯರಂತೂ ವಿಕಾರಗಳು ಸದಾ ಇದ್ದೇ ಇದೆ ಎಂದು ಬಿಡುತ್ತಾರೆ. ಅಲ್ಲಿ ರಾವಣನ ರಾಜ್ಯವೇ ಇಲ್ಲ ಎಂದ ಮೇಲೆ ವಿಕಾರವಿರಲು ಹೇಗೆ ಸಾಧ್ಯ ಎಂದು ನೀವು ತಿಳಿಸಬಹುದು. ಅಲ್ಲಿರುವುದೇ ಯೋಗಬಲ. ಭಾರತದ ರಾಜಯೋಗ ಪ್ರಸಿದ್ಧವಾಗಿದೆ. ತುಂಬಾ ಜನರು ಕಲಿಯಲು ಬಯಸುತ್ತಾರೆ. ಆದರೆ ನೀವು ಕಲಿಸಿದಾಗ ಕಲಿಯಲು ಸಾಧ್ಯ. ಮತ್ಯಾರೂ ಕಲಿಸಲು ಸಾಧ್ಯವಿಲ್ಲ. ಮಹರ್ಷಿಗಳಿದ್ದರು, ಯೋಗವನ್ನು ಕಲಿಸಲು ಎಷ್ಟೊಂದು ಶ್ರಮ ಪಡುತ್ತಿದ್ದರು.
ಆದರೆ ಈ ಹಠಯೋಗಿ ರಾಜಯೋಗವನ್ನು ಹೇಗೆ ಕಲಿಸುತ್ತಾರೆ ಎಂಬುದು ಜಗತ್ತಿನವರಿಗೆ ಹೇಗೆ ಗೊತ್ತು? ಚಿನ್ಮಯಾನಂದರ ಬಳಿ ಎಷ್ಟೊಂದು ಜನ ಹೋಗುತ್ತಾರೆ. ಭಾರತದ ಪ್ರಾಚೀನ ರಾಜಯೋಗವನ್ನು ಬಿಕೆಗಳ ಹೊರತು ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ ಎಂದು ಅವರು ಒಂದು ಬಾರಿ ಹೇಳಿಬಿಟ್ಟರೆ ಮುಗಿಯಿತು. ಆದರೆ ಆ ರೀತಿ ನಿಯಮವಿಲ್ಲ. ಈಗಲೇ ಅವರು ಆ ರೀತಿ ಹೇಳುವುದಿಲ್ಲ. ಎಲ್ಲರಿಗೂ ಎಲ್ಲಿ ಅರ್ಥವಾಗುತ್ತದೆ? ಬಹಳ ಶ್ರಮವಿದೆ. ಮಹಿಮೆಯು ಅಂತಿಮದಲ್ಲಾಗುತ್ತದೆ. ಅಹೋ ಪ್ರಭು, ಅಹೋ ಶಿವ ಬಾಬ, ನಿಮ್ಮ ಲೀಲೆ ಎಂದು ಹೇಳುತ್ತಾರಲ್ಲವೇ. ನಿಮ್ಮ ಹೊರತಾಗಿ ತಂದೆಯನ್ನು ಸುಪ್ರೀಂ ತಂದೆ, ಸುಪ್ರೀಂ ಶಿಕ್ಷಕ, ಸುಪ್ರೀಂ ಸದ್ಗುರು ಎಂದು ಮತ್ಯಾರೂ ತಿಳಿದುಕೊಳ್ಳುವುದಿಲ್ಲ ಎಂಬುದು ನಿಮಗೆ ಗೊತ್ತಿದೆ. ಇಲ್ಲಿಯೂ ಅನೇಕರಿಗೆ ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಿದ್ದಂತೆ ಮಾಯೆ ತೊಂದರೆ ಕೊಡುತ್ತದೆ. ಆಗ ಸಂಪೂರ್ಣ ಬುದ್ಧಿಹೀನರಾಗುತ್ತಾರೆ. ಎತ್ತರದ ಗುರಿ ಇದು, ಯುದ್ಧದ ಮೈದಾನವಿದು. ಇದರಲ್ಲಿ ಮಾಯೆ ತುಂಬಾ ವಿಘ್ನ ಹಾಕುತ್ತದೆ. ಆ ಜನರು ವಿನಾಶಕ್ಕಾಗಿ ತಯಾರಿ ನಡೆಸಿಕೊಳ್ಳುತ್ತಿದ್ದಾರೆ. ನೀವು ಇಲ್ಲಿ ಪಂಚವಿಕಾರಗಳನ್ನು ಗೆಲ್ಲುವುದಕ್ಕಾಗಿ ಪುರುಷಾರ್ಥ ಮಾಡುತ್ತಿದ್ದೀರಿ. ನೀವು ವಿಜಯಕ್ಕಾಗಿ, ಅವರು ವಿನಾಶಕ್ಕಾಗಿ ಪುರುಷಾರ್ಥ ಮಾಡುತ್ತಿದ್ದಾರೆ. ಇಬ್ಬರ ಕೆಲಸವೂ ಒಟ್ಟುಗೂಡುತ್ತದಲ್ಲವೇ? ಈಗಿನ್ನೂ ಸಮಯವಿದೆ. ನಮ್ಮ ರಾಜ್ಯ ಎಲ್ಲಿ ಸ್ಥಾಪನೆಯಾಗಿದೆ? ರಾಜರು, ಪ್ರಜೆಗಳು ಎಲ್ಲರೂ ಈಗ ಆಗುತ್ತಿದ್ದಾರೆ. ನೀವು ಅರ್ಧಕಲ್ಪಕ್ಕಾಗಿ ತಂದೆಯಿಂದ ಆಸ್ತಿ ತೆಗೆದುಕೊಳ್ಳುತ್ತೀರಿ. ಬಾಕಿ ಮೋಕ್ಷವಂತೂ ಯಾರಿಗೂ ಸಿಗುವುದಿಲ್ಲ. ಇಂಥವರು ಮೋಕ್ಷ ಪಡೆದರು ಎಂದು ಬಲೆ ಆ ಜನರು ಮಾತನಾಡುತ್ತಾರೆ. ಸತ್ತ ನಂತರ ಎಲ್ಲಿಗೆ ಹೋದರು ಎಂಬುದು ಅವರಿಗೆ ಹೇಗೆ ಗೊತ್ತಾಗುತ್ತದೆ? ಹಾಗೆಯೇ ಸುಳ್ಳು ಹೇಳುತ್ತಿರುತ್ತಾರೆ. ಶರೀರ ಬಿಟ್ಟವರೆಲ್ಲರೂ ಮತ್ತೊಂದು ಶರೀರವನ್ನು ಖಂಡಿತ ತೆಗೆದುಕೊಳ್ಳುತ್ತಾರೆ ಎಂಬುದು ನಿಮಗೆ ಗೊತ್ತು. ಮೋಕ್ಷ ಹೊಂದಲು ಸಾಧ್ಯವಿಲ್ಲ. ನೀರಿನ ಗುಳ್ಳೆ ನೀರಿನಲ್ಲೇ ಲೀನವಾಯಿತು ಎಂದಲ್ಲ. ಈ ಶಾಸ್ತ್ರ ಇತ್ಯಾದಿಗಳೆಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿವೆ ಎಂದು ತಂದೆ ತಿಳಿಸುತ್ತಾರೆ. ನೀವು ಮಕ್ಕಳು ಸನ್ಮುಖದಲ್ಲಿ ಕೇಳುತ್ತೀರಿ, ಬಿಸಿ ಬಿಸಿ ಹಲ್ವಾ ತಿನ್ನುತ್ತೀರಿ. ಎಲ್ಲಕ್ಕಿಂತ ಹೆಚ್ಚು ಬಿಸಿ ಹಲ್ವಾ ಯಾರು ತಿನ್ನುತ್ತಾರೆ? ಈ ಬ್ರಹ್ಮ ಅಂತೂ ಸಂಪೂರ್ಣ ಅವರ ಪಕ್ಕದಲ್ಲಿಯೇ ಕುಳಿತಿದ್ದಾರೆ. ತಕ್ಷಣ ಕೇಳುತ್ತಾರೆ ಮತ್ತು ಧಾರಣೆ ಮಾಡುತ್ತಾರೆ. ನಂತರ ಅವರೇ ಶ್ರೇಷ್ಠ ಪದವಿ ಹೊಂದುತ್ತಾರೆ. ಸೂಕ್ಷ್ಮ ವತನದಲ್ಲಿ, ವೈಕುಂಠದಲ್ಲಿ ಇವರದ್ದೇ ಸಾಕ್ಷಾತ್ಕಾರ ಆಗುತ್ತದೆ. ಇಲ್ಲಿಯೂ ಈ ಕಣ್ಣುಗಳಿಂದ ಅವರನ್ನೇ ನೋಡುತ್ತಾರೆ. ತಂದೆಯಂತೂ ಎಲ್ಲರಿಗೂ ಓದಿಸುತ್ತಾರೆ. ಬಾಕಿ ನೆನಪಿನ ಶ್ರಮವಿದೆ. ನೆನಪಿನಲ್ಲಿರುವುದು ನಿಮಗೆ ಕಷ್ಟ ಎನಿಸುತ್ತದೆ, ಹಾಗೆ ಇವರಿಗೂ ಕಷ್ಟ ಎನಿಸುತ್ತದೆ. ಇದರಲ್ಲಿ ಕೃಪೆಯ ಮಾತೇ ಇಲ್ಲ. ನಾನು ಸಾಲ ತೆಗೆದುಕೊಂಡಿದ್ದೇನೆ, ಇವರ ಲೆಕ್ಕ ಏನಿದೆಯೋ ಅದನ್ನು ಕೊಟ್ಟು ಬಿಡುತ್ತೇನೆಂದು ತಂದೆ ಹೇಳುತ್ತಾರೆ. ಬಾಕಿ ನೆನಪಿನ ಪುರುಷಾರ್ಥ ಇವರು ಮಾಡಲೇಬೇಕು. ಪಕ್ಕದಲ್ಲೇ ಕುಳಿತಿದ್ದಾರೆ ಎಂದು ತಿಳಿದೂ ಇದ್ದೇನೆ. ನಾನು ತಂದೆಯನ್ನ ನೆನಪು ಮಾಡುತ್ತೀನಿ, ಆದರೂ ಮರೆತು ಹೋಗುತ್ತದೆ. ಎಲ್ಲರಿಗಿಂತ ಹೆಚ್ಚು ಇವರು ಶ್ರಮ ಪಡಬೇಕಾಗುತ್ತದೆ. ಯುದ್ಧದ ಮೈದಾನದಲ್ಲಿ ಮಹಾರಥಿ ಪೈಲ್ವಾನರ್ ಯಾರಿರುತ್ತಾರೋ ಹನುಮಂತನ ಉದಾಹರಣೆ ಇದೆ. ಅವರಿಗೆ ಮಾಯೆಯು ಪರೀಕ್ಷೆ ತೆಗೆದುಕೊಳ್ಳುತ್ತದೆ, ಏಕೆಂದರೆ ಅವರು ಮಹಾವೀರರಾಗಿದ್ದರು. ಹೆಚ್ಚು ಪೈಲ್ವಾನರಾದಷ್ಟೂ ಹೆಚ್ಚಾಗಿ ಮಾಯೆ ಪರೀಕ್ಷೆ ತೆಗೆದುಕೊಳ್ಳುತ್ತದೆ, ಬಿರುಗಾಳಿಗಳು ಹೆಚ್ಚಾಗಿ ಬರುತ್ತವೆ. ಬಾಬಾ, ನಮಗೆ ಹೀಗೆಲ್ಲ ಆಗುತ್ತಿದೆ ಎಂದು ಮಕ್ಕಳು ಬರೆಯುತ್ತಾರೆ. ಬಾಬಾ ಹೇಳುತ್ತಾರೆ, ಇದಂತೂ ಏನೂ ಅಲ್ಲ, ಇದೆಲ್ಲವೂ ಆಗುತ್ತದೆ, ಎಚ್ಚರಿಕೆಯಿಂದಿರಿ ಎಂದು ಬಾಬಾ ಪ್ರತಿನಿತ್ಯ ತಿಳಿಸುತ್ತಾರೆ. ಬಾಬಾ, ಮಾಯೆ ತುಂಬಾ ಬಿರುಗಾಳಿ ತರುತ್ತದೆಂದು ಬರೆಯುತ್ತಾರೆ. ಕೆಲವರು ದೇಹಾಭಿಮಾನಿಗಳಾಗಿರುವುದರಿಂದ ತಂದೆಗೆ ಹೇಳುವುದೂ ಇಲ್ಲ. ನೀವೀಗ ತುಂಬಾ ಬುದ್ಧಿವಂತರಾಗುತ್ತೀರಿ. ಆತ್ಮ ಪವಿತ್ರ ಆಗುವುದರಿಂದ ಶರೀರವು ಪವಿತ್ರವಾದದ್ದು ಸಿಗುತ್ತದೆ. ಆತ್ಮ ಎಷ್ಟು ಚಮತ್ಕಾರಿಯಾಗುತ್ತದೆ. ಮೊದಲಂತೂ ಬಡವರೇ ಜ್ಞಾನ ಪಡೆಯುತ್ತಾರೆ. ತಂದೆಗೂ ಬಡವರ ಬಂಧು ಎಂಬ ಗಾಯನವಿದೆ. ಬಾಕಿ ಆ ಜನರಂತೂ ತಡವಾಗಿ ಬರುತ್ತಾರೆ. ಸಹೋದರ ಸಹೋದರಿಯರಾಗದೆ ಸಹೋದರ ಸಹೋದರರಾಗಲು ಹೇಗೆ ಸಾಧ್ಯ ಎಂಬುದು ನಿಮಗೆ ಗೊತ್ತು. ಪ್ರಜಾಪಿತ ಬ್ರಹ್ಮನ ಸಂತಾನರಂತೂ ಸಹೋದರ ಸಹೋದರಿಯರಾದರಲ್ಲವೇ? ನಂತರ ಸಹೋದರ ಸಹೋದರರೆಂದು ತಿಳಿಯಿರಿ ಎಂದು ಬಾಬಾ ಹೇಳುತ್ತಾರೆ. ಇದು ಅಂತಿಮದ ಸಂಬಂಧ. ನಂತರ ಮೇಲೂ ಸಹ ಸಹೋದರರೇ ಹೋಗಿ ಮಿಲನ ಮಾಡುತ್ತಾರೆ. ನಂತರ ಸತ್ಯಯುಗದಲ್ಲಿ ಹೊಸ ಸಂಬಂಧ ಶುರುವಾಗುತ್ತದೆ. ಅಲ್ಲಿ ಚಿಕ್ಕಪ್ಪ, ದೊಡ್ಡಪ್ಪ, ಮಾವ ಇತ್ಯಾದಿ
ಬಹಳ ಸಂಬಂಧಗಳಿರುವುದಿಲ್ಲ, ಬಹಳ ಹಗುರವಾದ ಸಂಬಂಧವಿರುತ್ತದೆ, ನಂತರ ವೃದ್ಧಿಯಾಗುತ್ತಾ ಹೋಗುತ್ತದೆ. ಈಗಂತೂ ಸಹೋದರ ಸಹೋದರಿಯೂ ಅಲ್ಲ, ಸಹೋದರ ಸಹೋದರರೆಂದು ತಿಳಿಯಿರಿ ಎಂದು ತಂದೆ ಹೇಳುತ್ತಾರೆ. ನಾಮರೂಪದಿಂದಲೂ ಹೊರ ಹೋಗಬೇಕು. ತಂದೆ ಆತ್ಮ ಸಹೋದರರಿಗೆ ಬೋಧಿಸುತ್ತಾರೆ. ಪ್ರಜಾಪಿತ ಬ್ರಹ್ಮ ಇರುವುದರಿಂದ ಸಹೋದರ ಸಹೋದರಿ ಆದಿರಲ್ಲವೇ. ಕೃಷ್ಣ ಅಂತೂ ತಾನೇ ಮಗು, ಅದು ಹೇಗೆ ಸಹೋದರ ಸಹೋದರರನ್ನಾಗಿ ಮಾಡುತ್ತದೆ? ಗೀತೆಯಲ್ಲಿಯೂ ಈ ವಿಚಾರಗಳು ಇಲ್ಲ. ಇದು ಸಂಪೂರ್ಣ ಭಿನ್ನವಾದ ಜ್ಞಾನ. ಡ್ರಾಮಾದಲ್ಲಿ ಎಲ್ಲವೂ ನಿಗದಿಯಾಗಿದೆ. ಒಂದು ಕ್ಷಣದ ಪಾತ್ರ ಮತ್ತೊಂದು ಕ್ಷಣದಂತಿರುವುದಿಲ್ಲ. ಎಷ್ಟು ತಿಂಗಳು, ಎಷ್ಟು ಗಂಟೆ, ಎಷ್ಟು ದಿನ ಪಾಸ್ ಆಗಬೇಕು, ಮತ್ತೆ 5,000 ವರ್ಷಗಳ ನಂತರವೂ ಹಾಗೇ ಪಾಸ್ ಆಗುತ್ತದೆ. ಕಡಿಮೆ ಬುದ್ಧಿ ಉಳ್ಳವರಿಗೆ ಇಷ್ಟೆಲ್ಲ ಧಾರಣೆ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ತಂದೆ ಹೇಳುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿರಿ, ಪಾರಲೌಕಿಕ ತಂದೆಯನ್ನು ನೆನಪು ಮಾಡಿ. ಇದಂತೂ ಬಹಳ ಸಹಜವಾಗಿದೆ. ಹಳೆಯ ಜಗತ್ತಿನ ವಿನಾಶವೂ ಆಗಬೇಕು. ನಾನು ಬರುವುದೇ ಸಂಗಮದಲ್ಲಿ ಎಂದು ತಂದೆ ಹೇಳುತ್ತಾರೆ. ನೀವೇ ದೇವತೆಗಳಾಗಿದ್ದೀರಿ. ಇವರ ರಾಜ್ಯವಿದ್ದಾಗ ಮತ್ಯಾವುದೇ ಧರ್ಮವಿರಲಿಲ್ಲ ಎಂದು ಗೊತ್ತಿದೆ. ಈಗಂತೂ ಇವರುಗಳ ರಾಜ್ಯವೇ ಇಲ್ಲ. ಒಳ್ಳೆಯದು. ಮಧುರಾತಿ ಮಧುರ, ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಪ್ದಾದರ ಸವಿನೆನಪು ಮತ್ತು ಸುಪ್ರಭಾತ. ಆತ್ಮೀಯ ತಂದೆಯ ಆತ್ಮೀಯ ಮಕ್ಕಳಿಗೆ ನಮಸ್ತೆ. ಆತ್ಮೀಯ ಮಕ್ಕಳ ಆತ್ಮೀಯ ತಂದೆಗೆ ನಮಸ್ತೆ. ಧಾರಣೆಗೆ ಮುಖ್ಯ ಸಾರ, ಈಗ ಅಂತಿಮದ ಸಮಯ, ವಾಪಸ್ ಮನೆಗೆ ಹೋಗಬೇಕು. ಆದ್ದರಿಂದ ತಮ್ಮ ಬುದ್ಧಿಯನ್ನು ನಾಮರೂಪದಿಂದ ತೆಗೆದುಹಾಕಬೇಕು. ನಾವು ಆತ್ಮ ಸಹೋದರರಾಗಿದ್ದೇವೆಂಬ ಅಭ್ಯಾಸ ಮಾಡಬೇಕು. ದೇಹಾಭಿಮಾನದಲ್ಲಿ ಬರಬಾರದು. ಎರಡನೆಯದು, ಪ್ರತಿಯೊಬ್ಬರ ಸ್ಥಿತಿ ಮತ್ತು ಯೋಗದಲ್ಲಿ ಹಗಲು ರಾತ್ರಿಯಷ್ಟು ವ್ಯತ್ಯಾಸ ಇರುವುದರಿಂದ ಬೇರೆ ಬೇರೆಯಾಗಿ ಕೂರಬೇಕು. ಅಂಗ ಅಂಗಕ್ಕೆ ಸ್ಪರ್ಶವಾಗಬಾರದು. ಪುಣ್ಯಾತ್ಮರಾಗಲು ನೆನಪಿನ ಶ್ರಮ ಪಡಬೇಕು. ವರದಾನ, ನೆನಪು ಮತ್ತು ಸೇವೆಯ ಸಮತೋಲನೆಯ ಮೂಲಕ ತಂದೆಯ ಸಹಯೋಗದ ಅನುಭವ ಮಾಡುವಂತಹ ಆಶೀರ್ವಾದಗಳಿಗೆ ಪಾತ್ರ ಆತ್ಮ ಭವ. ನೆನಪು ಮತ್ತು ಸೇವೆಯ ಸಮತೋಲನೆಯ ಮೂಲಕ ತಂದೆಯ ಸಹಯೋಗದ ಅನುಭವ ಮಾಡುವಂತಹ ಆಶೀರ್ವಾದಗಳಿಗೆ ಪಾತ್ರ ಆತ್ಮ ಭವ. ನೆನಪು ಮತ್ತು ಸೇವೆಯ ಸಮತೋಲನೆ ಅಂದರೆ ಸಮಾನತೆ ಇರುವಲ್ಲಿ ತಂದೆಯ ವಿಶೇಷ ಸಹಯೋಗದ ಅನುಭವವಾಗುತ್ತದೆ. ಈ ಸಹಯೋಗವೇ ಆಶೀರ್ವಾದವಾಗಿದೆ. ಏಕೆಂದರೆ ಬಾಪ್ತಾದ ಅನ್ಯ ಆತ್ಮಗಳ ರೀತಿ ಆಶೀರ್ವಾದ ಕೊಡುವುದಿಲ್ಲ. ತಂದೆಯಂತೂ ಅಶರೀರಿಯಾಗಿಯೇ ಇದ್ದಾರೆ. ಅಂದಮೇಲೆ ಬಾಪ್ತಾದರ ಆಶೀರ್ವಾದ ಸಹಜ ಸ್ವತಃ ಸಹಯೋಗ ಸಿಗುವುದಾಗಿದೆ. ಅದರಿಂದ ಅಸಂಭವ ವಿಚಾರವೂ ಸಂಭವವಾಗುತ್ತದೆ. ಈ ಸಹಯೋಗವೇ ಆಶೀರ್ವಾದವಾಗಿದೆ. ಇಂತಹ ಆಶೀರ್ವಾದಕ್ಕೆ ಪಾತ್ರ ಆತ್ಮಗಳಾಗಿ ಯಾವುದರಿಂದ ಒಂದು ಹೆಜ್ಜೆಯಲ್ಲಿ ಪದುಮಗಳ ಸಂಪಾದನೆ ಜಮವಾಗುತ್ತದೆ. ಸ್ಲೋಗನ್, ಸಕಾಶ್ ನೀಡಲು ಅವಿನಾಶಿ ಸುಖ ಶಾಂತಿ ಮತ್ತು ಸತ್ಯ ಪ್ರೀತಿಯ ಸ್ಟಾಕ್ ಜಮಾ ಮಾಡಿಕೊಳ್ಳಿ. ಸಕಾಶ್ ನೀಡಲು ಅವಿನಾಶಿ ಸುಖ ಶಾಂತಿ ಮತ್ತು ಸತ್ಯ ಪ್ರೀತಿಯ ಸ್ಟಾಕ್ ಜಮಾ ಮಾಡಿಕೊಳ್ಳಿ. ಓಂ ಶಾಂತಿ.